जगलूर पट्टण सार्वजनिक आस्पत्रे के जिलाधिकारी मातीश बिळगिवरु भेटी नीडि आस्पत्रे मेलभागदल्लि कोविड आस्पत्रे माडलागिद्दु हिंबदियिंद कोविड रोगिगळिगे रैंप कामगारी हागू मूलभूत सौकर्यगळन्नु परिशीलिसिदरु। ನಿನ್ನೆ ಮೊನ್ನೆ ಪೇಪರ್ನಲ್ಲಿ ಎಲ್ಲ ಬರ್ದಿರಿ ನೀವು, ಅದಕ್ಕೇನೆ ನಾನು ಎಲ್ಲ ಬಿಡದು ಬಿಟ್ಟು ಇವತ್ತು ನಾನು ಜಗಳೂರಿಗೆ ಬರಬೇಕು ಅಂತ ಬಂದಿದ್ದೀನಿ। ಒಂದು ನೋಡ್ರಿ, ನಮಗೆ ಇಲ್ಲಿ ಕೋವಿಡ್ ಪೇಷಂಟ್ಸ್ ಇದೆ, ಎಂಟ್ರಿ ಮತ್ತು ಎಕ್ಸಿಟ್ ಏನಿದೆ ಅಲ್ಲ ಅದು ಸೆಪರೇಟ್ ಆಗಬೇಕಾಗಿತ್ತು। ಎಲ್ಲ ಒಂದೇ ಕಡೆ ಇದ್ದದ್ರಿಂದ ನಮ್ಮೆಲ್ಲ ಈ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಮೆಡಿಕಲ್ ಆಫೀಸರ್ಸ್ ಎಲ್ಲರೂ ಬಹಳಷ್ಟು ಒಂದು ಅಪಾಯಕಾರಿ ಅಥವಾ ಗಂಡಾಂತರಕಾರಿ ಸ್ಥಿತಿ ಒಳಗೆ ಕೆಲಸ ಮಾಡ್ತಾ ಇದ್ದರು ಅವರು। ಅದಕ್ಕೆ ನಾನು ಶಾಸಕರ ಗಮನಕ್ಕೆ ತಂದು ಸೆಪರೇಟ್ ಆಗಿ ಕೋವಿಡ್ ಪೇಷಂಟ್ಸ್ ಗೆ ಒಂದು ಎಂಟ್ರಿ ಎಕ್ಸಿಟ್ ಅಲ್ಲಿ ಮಾಡ್ಸೋಣ ಅಂತ ಅದು ಕೆಲಸ ಶುರು ಮಾಡ್ಸಿದೀವಿ ಆಲ್ರೆಡಿ। ಅದು ಒಂದು ಪರ್ಮನೆಂಟ್ ಅಸೆಟ್ ಆಯ್ತು। ಅದಾದ ನಂತರ ಇಲ್ಲಿ ಆಂಬ್ಯುಲೆನ್ಸ್ ದು ಕೊರತೆ ಅಂತ ನೀವು ಹೇಳ್ತಾ ಇದ್ದೀರಿ, ಪ್ರತಿ ತಾಲೂಕಿಗೆ ಏನೇನು ಆಂಬ್ಯುಲೆನ್ಸಸ್ ಬೇಕು ಆ ಎಲ್ಲ ಆಂಬ್ಯುಲೆನ್ಸ್ ಗಳನ್ನು ವ್ಯವಸ್ಥೆಯನ್ನು ನಾವು ಮಾಡ್ಸಿದೀವಿ। ಈ ಸದ್ಯ ಸರ್ವೆಲೆನ್ಸ್ ಯೂನಿಟ್ ಗೆ ನಾನು ಬಂದ ಮೇಲೆ ಒಂದು ಎಷ್ಟು ಪ್ರತಿ ತಾಲೂಕಿಗೆ 2 ಮತ್ತು 3 ಎಕ್ಸ್ಟ್ರಾ ಆಂಬ್ಯುಲೆನ್ಸ್ ಗಳನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ। ಇಲ್ಲಿ ಒಂದು ಐತಿ ಅನ್ನೋದನ್ನ ನಾನು ಅಲ್ಗಳಿತೇನೆ, ಮತ್ತು ಇನ್ನೊಂದು ಇಮಿಡಿಯೇಟ್ ಆಗಿ ಇಲ್ಲಿ ಆಂಬ್ಯುಲೆನ್ಸ್ ಬರುವಂಗೆ ನಾನು ನಾಳೆ ಬೆಳಗ್ಗೆನೇ ಮಾಡ್ತೇನೆ ಆಂಬ್ಯುಲೆನ್ಸ್ ಒಂದು। ಅದರ ಜೊತೆಗೆ ನಾನು ಮನವಿ ಮಾಡುವುದು ಏನಂದ್ರೆ, ನಿಮ್ಮ ಮೂಲಕ ಇಡಿ ಜಗಳೂರು ತಾಲೂಕಿನ ಎಲ್ಲ ಮಂದಿಗೆ ಯಾವದರ ಒಂದು ಟೆಸ್ಟ್ ಮಾಡಿದ್ರೆ ಇವರಿಗೆ ರೊಕ್ಕ ಬರ್ತಾವು, ಪಾಸಿಟಿವ್ ಬಂದ್ರೆ ಇವರಿಗೆ ರೊಕ್ಕ ಬರ್ತಾವು, ಅದಕ್ಕೆ ಮಾಡಕತ್ತಾರ ಅಂತ ಹೇಳಿ ನೀವು ಅದನ್ನೆಲ್ಲ ತಿಳಿಸಿ ಹೇಳಬೇಕು ಜನರಿಗೆ। ಆ ತರದ ಏನೋ ಇರೋದಿಲ್ಲ। ಟೆಸ್ಟ್ ಗಳನ್ನು ನಾವು ಹೆಚ್ಚೆಚ್ಚಿಗೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಹರಡದೇ ಇರಲಿ ಮತ್ತು ಅರ್ಲಿ ಆಗಿ ನಮಗೆ ಕೇಸಸ್ ಸಿಕ್ಕರೆ ಅವರನ್ನು ಬಚಾವ್ ಮಾಡಬಹುದು, ಸಾವಿನ ದವಡೆಯಿಂದ ಅವರನ್ನು ಪಾರು ಮಾಡಬಹುದು ಅನ್ನೋ ದೃಷ್ಟಿಯಿಂದ ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ। ನಮಗೆ ಸಹಕಾರ ಮಾಡಬೇಕು। ಪ್ರತಿ ದಿವಸ ನಮಗೆ ನಮ್ಮ ಜಿಲ್ಲೆಯಲ್ಲಿ 2500 ರಿಂದ 3000 ವರೆಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಿ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ। ಅದಕ್ಕೆ ಪ್ರತಿ ತಾಲೂಕಿನಲ್ಲಿ ಪ್ರತಿ ದಿವಸ 500 ರಿಂದ 600 ಟೆಸ್ಟ್ ಗಳು ಕಂಪಲ್ಸರಿ ಆಗಬೇಕು, ಮತ್ತು ಇನ್ಮೇಲೆ ನಾವು ಆರ್ಟಿಪಿಸಿಆರ್ ಟೆಸ್ಟ್ ಗಳನ್ನು ಜಾಸ್ತಿ ಮಾಡಬೇಕು ಅಂತ ಇವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ನಮಗೆ ಹೇಳಿದ್ದಾರೆ। ಅದರ ಪ್ರಕಾರ ರ್ಯಾಪಿಡ್ ಟೆಸ್ಟ್ ಕಡಿಮೆ ಮಾಡ್ತೇವೆ, ಆರ್ಟಿಪಿಸಿಆರ್ ಟೆಸ್ಟ್ ಜಾಸ್ತಿ ಮಾಡ್ತೇವೆ, ಅದರದ ರಿಸಲ್ಟ್ ಏನೈತಲ್ಲ ಅದು ಬಹಳ ರಿಲಯಬಲ್ ಮತ್ತು ನಂಬೇಬಲ್ ಅಂದ್ರೆ ಇದು ನಂಬಲರ್ಹವಾದದ್ದು ಅಂತ ಅದಕ್ಕೆ ಅದು ಮಾಡ್ತಾ ಇದ್ದೇವೆ। ಈ ಇಷ್ಟು ಮಾಹಿತಿನ ನಿಮಗೆ ಕೊಡಬೇಕಾಗಿತ್ತು। ಇನ್ನೊಂದು ಜನ ತಪ್ಪು ಕಲ್ಪನೆ ಏನಂದ್ರೆ, ಈ ಆರ್ಟಿಪಿಸಿಆರ್ ಇದು ರ್ಯಾಪಿಡ್ ಮಾಡಿರ್ತಾರೆ ಅದು ನೆಗೆಟಿವ್ ಬಂದಿರ್ತದೆ, ಅದಾದ್ಮೇಲೆ ಮತ್ತೆ ಇದು ಮಾಡ್ತಾರೆ ಅದು ಪಾಸಿಟಿವ್ ಬರ್ತದೆ ಅಂತ, ಅದು ಹಂಗೆ ಸಿಂಪ್ಟಮ್ ಇದ್ದಾಗ ರ್ಯಾಪಿಡ್ ಟೆಸ್ಟ್ ಮಾಡ್ತಾರೆ। ಇಲ್ಲ, ಎಲ್ಲ ಫೈನಾನ್ಸ್ ಅವ್ರನ್ನ ನಾಳೆನೇ ಕರೆದು ಸಭೆ ಮಾಡಿ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡ್ತಾರೆ। ನಾನು ಹೇಳ್ತೇನೆ, ರಾತ್ರಿ 8 ಗಂಟೆಗೆ ಹೋಗಿ ಅವ್ರ ಮನೆ ಹತ್ರ ಗಲಾಟೆ ಮಾಡಿಬಿಡ್ತಾರೆ। ವಿಡಿಯೋಸ್ ನಾನು ಡಿವೈಎಸ್ಪಿ ನೂ ಕಳಿಸ್ಕೊಡ್ತೇನೆ, ನಾಳೆ ಡಿವೈಎಸ್ಪಿ ಅವರು ನೀವು ಕೂಡ್ಕೊಂಡು ಸಭೆ ಮಾಡಿ ಅವ್ರಿಗೆ ತಾಕೀತು ಮಾಡಿ ವ್ಯವಸ್ಥೆ ಮಾಡೋಣ। ಅದಕ್ಕೆ ನಮ್ದೇನಂದ್ರೆ ಇಲ್ಲಿ ಇಲ್ಲೇನೆ ವೆಂಟಿಲೇಟರ್ಸ್ ಏನಿದೆ ಅವುಗಳನ್ನ ಬಳಸ್ಕೊಂಡು ಕ್ರಿಟಿಕಲ್ ಪೇಷಂಟ್ಸ್ ನ ಎಷ್ಟು ಸಾಧ್ಯವೋ ಇಲ್ಲೇನೆ ಮಾಡಬೇಕು ಅಂತ, ತೀರಾ ಇಲ್ಲಿ ಕೈ ಮೀರಿದ್ರೆ ನಮ್ಮ ದಾವಣಗೆರೆಗೆ ಕರ್ಕೊಂಡು ಬರಬೇಕು ಅಂತ ಆ ವ್ಯವಸ್ಥೆನ ಮಾಡ್ತೇವೆ। ಇಲ್ಲಿ ವೆಂಟಿಲೇಟರ್ ಅನ್ನೋಕಿನ ನಾವು ಇಲ್ಲಿ MICU ಅಂತ ಹೇಳ್ತೇವೆ, ಮೆಡಿಕಲ್ ICU ಮಾಡ್ತೇವೆ, ವೆಂಟಿಲೇಟರ್ ICU ಅಲ್ಲ, ಮೆಡಿಕಲ್ ICU ಟೈಪ್ ಅದನ್ನ ಮಾಡ್ಕೊಂಡು ಮ್ಯಾಕ್ಸಿಮಮ್ ಪೇಷಂಟ್ಸ್ ನ ಇಲ್ಲಿ ನಾವು ಗುಣಮುಖರನ್ನಾಗಿ ಮಾಡ್ತೇವೆ। ಆದ್ರೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕೇಸ್ ಗಳನ್ನ ನಾವು ದಾವಣಗೆರೆಗೆ ಶಿಫ್ಟ್ ಮಾಡ್ತೇವೆ। ಏನೈತಿ ಬೇಕಾದ್ರೆ ಒಂದ್ಸಲ PPE ಕಿಟ್ ಹಾಕೊಂಡು ನೀವು ನಾವು ಒಳಗೆ ಹೋಗ್ಬಿಡೋಣ, ಆ ತರದ್ ಏನೋ ಇರೋದಿಲ್ಲ। ಪ್ರತಿಯೊಂದನ್ನು ಬೆಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅಲ್ಲೊಬ್ರು ನೋಡಲ್ ಆಫೀಸರ್ ಇದ್ದಾರೆ ಅವ್ರು ಕೂತಿರ್ತಾರೆ, ನೀವು ಹಂಗೆ ಬೆಡ್ ಇಲ್ಲ ಅಂತ ಹೇಳಿ ಸುಮ್ನೆ ಅದು ಇವತ್ತು ಕೂಡ ಎಷ್ಟೋ ಆಕ್ಸಿಜನ್ ಬೆಡ್ಸ್ ಏನಿದೆ ಸುಮಾರು ಬೆಡ್ಸ್ ಖಾಲಿ ಇದೆ ನಮ್ಮ ಸಿಂಜಿಯಲ್ಲಿ ಆತ
ತರದಲ್ಲಿ ಯಾರು ನಂಬಬಾರದು. ಈವನ್ ಪ್ರೈವೇಟ್ ಹಾಸ್ಪಿಟಲ್ಸ್ ಏನಿದೆ ಅಲ್ಲಿನೂ ಕೂಡ ಸಾಕಷ್ಟು ಬೆಡ್ಗಳು ಖಾಲಿ ಇರ್ತವೆ. ಸುಮ್ಮನೆ ವೆಂಟಿಲೇಟರ್ ಇಲ್ಲ ಅಥವಾ ಬೆಡ್ ಖಾಲಿ ಇಲ್ಲ, ಆಕ್ಸಿಜನ್ ಬೆಡ್ ಖಾಲಿ ಇಲ್ಲ, ಬೆಡ್ ಇದೊಂದು ಇದು ಆಗ್ಬಿಟ್ಟದ, ಅದು ಸರಿಯಲ್ಲ. ಸಾಕಷ್ಟು ವ್ಯವಸ್ಥೆಯನ್ನ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡ್ಕೊಂಡಿದ್ದೀವಿ. ನಾವು ಮಾರ್ಚ್ ಮತ್ತು ಏಪ್ರಿಲ್ ಒಳಗೆ ನಮ್ಮ ಕೆಪಾಸಿಟಿ ಏನಿತ್ತಲ್ಲ ಅದರ ಆಲ್ಮೋಸ್ಟ್ ಡಬಲ್ ಕೆಪಾಸಿಟಿ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೇನೆ ನಮ್ಮ ಮರಣ ಪ್ರಮಾಣ ಈಗ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ನೋಡ್ಬೇಕು ನೀವು, ಬಹಳಷ್ಟು ಕಡಿಮೆ ಆಗಿದೆ ಮರಣ ಪ್ರಮಾಣ. ಮೊದಲ 2.93 ಹೋಗಿತ್ತು, ಈಗ 1.6 ಇದೆ. ನಾವು ಲಾಸ್ಟ್ ಒಂದು ವಾರದ ಎವರೇಜ್ ತಗೊಂಡ್ರೆ ನಮ್ದು 0.4% ಬಂದು ನಿಂತೀವಿ ನಾವು ಮರಣ ಪ್ರಮಾಣವನ್ನು, ಅದರಲ್ಲಿ ಯಶಸ್ವಿಯಾಗಿದೆ. ಅದನ್ನು ಕೂಡ ನಿಲ್ಲಿಸಬೇಕು ಅಂತ ನಮ್ದು ಪ್ರಾಮಾಣಿಕ ಪ್ರಯತ್ನ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಾಗವೇಣಿ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ರಾಜೀವ್ ಡಿಮಣ್ಕರ್, ವೈದ್ಯರಾದ ಡಾಕ್ಟರ್ ಸಂಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.